2019 ಏರ್ ಶೋಗೆ ದಿನಗಣನೆ ಆರಂಭವಾಗಿದೆ. ಈ ಬಾರಿ ಕೂಡ ಬೆಂಗಳೂರಿನಲ್ಲಿ ಏರ್ ಶೋವನ್ನು ಆಯೋಜನೆ ಮಾಡಲಾಗಿದ್ದು ಫೆಬ್ರವರಿ 20-24 ಸತತ 5 ಕಾಲ ಏರ್ ಶೋ ನಡೀತಿದೆ. ದೇಶ ವಿದೇಶಿಗರನ್ನು ಆಕರ್ಷಿಸುವಂಥ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಏನೆಲ್ಲ ಹೈಲೈಟ್ಸ್ ಹೊಂದಿದೆ, ಹಾಗಾದರೆ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಿದೆ ಅದೆಲ್ಲವನ್ನು ನೋಡ್ಕೊಂಬರೋಣ ಬನ್ನಿ. ಬಾನಂಗಳದಲ್ಲಿ ವಿಮಾನಗಳು ಬಾನಾಡಿಗಳಂತೆ ಹಾರಾಡ್ತಾ ಸರ್ಕಸ್ ಮಾಡ್ತಾ ಆಕಾಶದಲ್ಲಿ ವಿಸ್ಮಯವನ್ನ ಸೃಷ್ಟಿಸುವುದನ್ನ ನೋಡುವುದೇ ಚಂದ. ಈ ವೈಭವವನ್ನ ಕಣ್ತುಂಬಿಕೊಳ್ಳೋಕೆ ದಿನಗಣನೆ ಶುರುವಾಗಿದೆ. ಏಷ್ಯಾದ ಅತಿದೊಡ್ಡ ಏರ್ ಶೋ ಏರೋ ಇಂಡಿಯಾ 2019 ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಯಲಹಂಕ ವಾಯುನೆಲೆಯಲ್ಲಿ ಫೆಬ್ರವರಿ 20-24 12ನೇ ಆವೃತ್ತಿಯ ವೈಮಾನಿಕ ಪ್ರದರ್ಶನ ನಡೆಯಲಿದೆ. ಎಲ್ಲಿಯವರೆಗೂ 31 ಯುದ್ಧ ವಿಮಾನಗಳು ವೈಮಾನಿಕ ಪ್ರದರ್ಶನಕ್ಕೆ ಹಾಗೂ 22 ವಿಮಾನಗಳು ಡಿಸ್ಪ್ಲೇಗೆ ನೋಂದಣಿ ಮಾಡಿಕೊಂಡಿವೆ. ರಫೇಲ್, ಹಾಕ್, ಸೂರ್ಯಕಿರಣ್, ಸಾರಂಗ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳು ಹಾಗೂ ಹೆಲಿಕಾಪ್ಟರ್ಗಳು ತಮ್ಮ ಚಮತ್ಕಾರ ತೋರಿಸಲಿವೆ. Participation, enhanced participation from the civil aviation industry. Like I told you earlier, the A330 is registered for the show. The Hansa will be available, Hansa. Further to that, Falcon Executive Jet is also participating in the show. There will be a drone competition, startup competition, a women's day, a startup day, and innovators competition also for this event. ಇಂಪಾರ್ಟೆಂಟ್ಲಿ, ದಿನದಲ್ಲಿ 2 ಆಗಸದಲ್ಲಿ ವಿಮಾನಗಳು ಚಮತ್ಕಾರವನ್ನ ತೋರಿಸಲಿವೆ. ಬೆಳಗ್ಗೆ 10-12 ಹಾಗೂ ಮಧ್ಯಾಹ್ನ 2 ಸಂಜೆ 5 ತನಕ. ಅದರಲ್ಲೂ ಈ ಬಾರಿ ಡ್ರೋನ್ ಸ್ಪರ್ಧೆ ನಡೆಸ್ತಾ ಇರುವುದು ವಿಶೇಷ. ಇನ್ನು ಮಹಿಳಾ ಪೈಲಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಕೂಡ ಇರಲಿದೆಯಂತೆ. ಇನ್ನು ಏರ್ ಶೋ ಹಿನ್ನೆಲೆಯಲ್ಲಿ ಪಾರ್ಕಿಂಗ್ ಕಡೆಯಿಂದ ವಾಯುನೆಲೆ ಪ್ರವೇಶದ ತನಕ ತೆರಳುಕೆ 20 ಬಸ್ ವ್ಯವಸ್ಥೆ ಮಾಡಲಾಗಿದೆ. ಇದರ ಜೊತೆಗೆ ಇಂದಿರಾ ಕ್ಯಾಂಟೀನ್ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ. ಮೇಡಮ್, ದಿ ಲಾಸ್ಟ್ ಏರೋ ಇಂಡಿಯಾ 2017 ಸಾ ಅನ್ ಎಸ್ಟಿಮೇಟೆಡ್ ಫುಟ್ಫಾಲ್ ಆಫ್ 5.4 lakh ಪೀಪಲ್ ಓವರ್ ದಿ 5 ಆಫ್ ದಿ ಇವೆಂಟ್. ಆನ್ ಅನ್ ಆವರೇಜ್ ಇನ್ ದ ಲಾಸ್ಟ್ 2 ವೆನ್ ದಿ ಪಾರ್ಟಿಸಿಪೇಷನ್ ಇಸ್ ಮ್ಯಾಕ್ಸಿಮಮ್, ದ 2017 ಸಾ ಫುಟ್ಫಾಲ್ ಆಫ್ 1.25 lakh ಪೀಪಲ್ ಪರ್ ಡೇ. ವಿ ಎಕ್ಸ್ಪೆಕ್ಟ್ ಅಟ್ ಲೀಸ್ಟ್ ಅ ಸಿಮಿಲರ್ ಇಫ್ ನಾಟ್ ಲಾರ್ಜರ್ ಪಾರ್ಟಿಸಿಪೇಷನ್ ದಿಸ್ ಟೈಮ್. ಕಳೆದ ಬಾರಿ 5.40 lakh ಅಧಿಕ ಮಂದಿ ಭಾಗಿಯಾಗಿದ್ರು. ಈ ಬಾರಿ 7 lakh ಮಂದಿ ಭಾಗಿಯಾಗುವ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಏಷ್ಯಾದಲ್ಲೇ ಅತಿದೊಡ್ಡ ಏಷು ಎಂಬ ಖ್ಯಾತಿ ಪಡೆದಿರುವ ಏಷುಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. 12ನೇ ಆವೃತ್ತಿಯ ಏಷು ಮಿಸ್ ಮಾಡಿಕೊಳ್ಳದೆ ಲೋಹದ ಹಕ್ಕಿಗಳ ಚಿತ್ತಾರವನ್ನ ಕಣ್ತುಂಬಿಕೊಳ್ಳೋ ಟೈಮ್ ಹತ್ತಿರ ಬಂದಿದೆ. ರಘುಪಾಲ್, ಫಸ್ಟ್ ನ್ಯೂಸ್, ಬೆಂಗಳೂರು.